ಇದಾದ ನಂತರ ಒಂದು ದಿನ ಅನಿರೀಕ್ಷಿತವಾಗಿ ಮೂಡುಗೆರೆ ರಸ್ತೆಯಲ್ಲಿ ಮಂದಣ್ಣ ಸಿಕ್ಕಿದ. ನಾನು ಜೀಪ್ ನಿಲ್ಲಿಸಿ, ಎಲ್ಲಿಗೆ ಹೋಗಿದ್ಯೋ ಮಂದಣ್ಣ ಇಷ್ಟೊಂದು ದಿನ? ಕರ್ವಾಲ ಸಾಹೇಬರು ಕೂಡ ನಿನ್ನ ನೋಡ್ಬೇಕಂತ ಇದ್ರು, ಹೇಳಿ ಕಳಿಸಿದ್ರು ಬರಬಾರ್ದ ಎಂದು ಕೇಳಿದೆ. ಹೇಳಿ ಕಳಿಸಿದ್ರ? ಯಾರೂ ನನಗೆ ಹೇಳಲೇ ಇಲ್ವಲ್ಲ ಎಂದು ಏನೂ ಗೊತ್ತೇ ಇಲ್ಲದವನಂತೆ ಪಿಳಿಪಿಳಿ ಕಂಡುಬಿಟ್ಟ. ನಾಟಕ ಆಡುತ್ತಿದ್ದಾನೆಂದು ನನಗನ್ನಿಸಿತು. ಏನೋ ಹೀಗಂದ್ರೆ, ನಾರ್ವೆ ರಾಮಯ್ಯನ ಕೈಲಿ ಹೇಳಿ ಜನ ಕಳಿಸಿದ್ದೇನೆ. ನಮ್ಮ ಮನೆ ಕೊಟ್ಟಿಗೆಗೆ ಜೇನು ಬಂದು ಕುಳಿತಿತ್ತು. ಯಾವುದಾದ್ರೂ ಪೆಟ್ಟಿಗೆ ಇದ್ರೆ ತಂದು ಕೂಡಿಕೊಡು ಅಂತ ನಿನ್ನ ಹುಡುಕಿ ಹುಡುಕಿ ಸಾಕಾಯ್ತು ಎಂದೆ. ನಾರ್ವೆ ರಾಮಣ್ಣನ ಕೈಲ, ಒಂದಿನಾನು ಸಿಕ್ಕಿಲ್ಲ ಅವನು, ಏನಂದ ಅವನು ಎಂದ. ಏನೋ ಚೈತನ್ಯ ಸಂಚಾರವಾದವನಂತೆ ಕಂಡ ರಾಮಯ್ಯನ ಹೆಸರು ಹೇಳಿದ ಕೂಡಲೇ, ಏನನ್ನಲಿಲ್ಲ, ನಿನಗೂ ಅವನಿಗೂ ಮನಸ್ತಾಪ ಅಂತೆ, ಅದಕ್ಕೆ ಬೇರೆ ಜನ ಯಾರನ್ನಾರು ಕಳಿಸ್ತೀನಿ ಅಂದ ಅಷ್ಟೆ ಎಂದೆ. ನೋಡಿದ್ರ ಅವನ ಬುದ್ಧಿ, ಮನಸ್ತಾಪ ಅಂತೆ. ಒಂದು ಚೂರಾರು ನಾನು ಜಗಳ ಆಡಿದ್ದೀನಿ ಅವನ ಹತ್ರ, ನಿಮ್ಮ ಹತ್ರ ಹಿಂಗೆ ಹೇಳಿದನಲ್ಲ, ಏನು ಮನಸ್ತಾಪ ಅಂತ ನೀವೇ ಒಂದು ಮಾತು ಕೇಳಬೇಕಿತ್ತು ಎಂದೆ. ನಾನ್ಯಾಕೆ ಕೇಳಲಿ, ಈ ಅಯೋಗ್ಯ ತನ್ನ ಮದುವೆ ವ್ಯವಹಾರಕ್ಕೆ ಸಿಕ್ಕಿದವರನ್ನೆಲ್ಲ ಹೇಳಿಯೋದಕ್ಕೆ ನೋಡ್ತಿದ್ದಾನೆ ಎಂದು ಅಂದುಕೊಂಡೆ. ಅದಿರಲಿ, ಕರ್ವಾಲೋ ಸಾಹೇಬರು ನಿನ್ನ ನೋಡ್ಬೇಕಂತ ಹೇಳಿದ್ರು, ಅವರನ್ನು ನೋಡಿದ್ಯಾ ಎಂದೆ. ನೋಡಿ ಸಾರ್, ಕರ್ವಾಲೋ ಸಾಹೇಬರ ಶಿಷ್ಯನಂಗಿದ್ದೀನಿ. ಅವರು ಕಾಲಾಗಿ ಹೇಳಿದ ಕೆಲಸನೆಲ್ಲ ಕೈಯಾಗಿ ಮಾಡ್ತೀನಿ, ಆದರೂ ನನಗೆ ಹಿಂಗೆ ಮಾಡ್ಬೋದಾ ಎಂದ. ನಾನು ಚಕಿತನಾದೆ. ಇವನಿಗೆ ಎಂತಹ ದ್ರೋಹ ಮಾಡಲು ಸಾಧ್ಯ ಈ ವಿಜ್ಞಾನಿ ಎಂದು ಯೋಚಿಸಿದೆ. ಇವರಿಬ್ಬರ ಸಂಬಂಧದ ಇನ್ನೇನೋ ಸುಳುಹುಗಳು ಸಿಕ್ಕಬಹುದೆಂದು ಏನಯ್ಯ ಮಾಡಿದ್ರು ಅಂಥದ್ದು ನಿನಗೆ ಎಂದು ಕೇಳಿದೆ. ಒಂದು ಪಿವಾನ್ ಕೆಲಸ ಖಾಲಿ ಇತ್ತು ಸರ್, ನನಗೆ ಕೊಡಿಸಿ ಅಂತ ಕೇಳಿದ್ರೆ ಅವರ ಜಾತಿ ವಸ್ತ ಒಬ್ಬ ಕಿರೋಸ್ತಾನ್ರಿಗೆ ಕೊಟ್ಟಿದ್ದಾರೆ. ನನಗೆ ಕೊಡಿ ಸರ್ ಅಂದರೆ ನಿಂಗ್ಯಾಕೋ, ನಿಂಗೇನು ಮದುವೆ ಮಕ್ಕಳು ಮರಿ ಏನಿಲ್ಲ, ಸುಮ್ಮನಿರು, ಅವನಿಗೆ ಕೊಡ್ತೀನಿ. ನಿನಗೆ ಪಿವಾನ್ ಕೆಲಸ ಬೇಡ ಅಂತ ದಬಾಯಿಸ್ಬಿಟ್ರು ಸರ್. ನನ್ನ ಕಷ್ಟ ನನಗೆ, ಈ ವರ್ಷ ಮ್ಯಾರೇಜ್ ಆಗಬೇಕಂತ ನಿಶ್ಚಯಿಸಿದ್ದೆ. ಈ ಒಂದು ತಿಂಗಳು ಕಳೆದ್ರೆ ಆಮೇಲೆ ಇನ್ನೂ 6 ತಿಂಗಳು ಒಂದೇ ಒಂದು ನಗ್ನ ಮೋರ್ತಾನು ಇಲ್ವಂತೆ ಎಂದ. ಇವನು ಸಾಯ್ಲಿ, ಎಲ್ಲವನ್ನು ತಂದು ಇವನ ಮ್ಯಾರೇಜಿಗೆ ಗಂಟು ಹಾಕಿಕೊಂಡು ಸಾಯ್ತಿದ್ದಾನೆ ಎಂದು ನನಗೆ ಕೋಪ ಬಂತು. ಎಲ್ಲರಿಗೂ ಇವನ ಮ್ಯಾರೇಜಿನ ಕಿರಿಕಿರಿ ತಗುಲಿಸಲು ಯತ್ನಿಸುತ್ತಿದ್ದ. ಏನಯ್ಯ ನೀನು, ಕರ್ವಾಲೋ ಸಾಹೇಬರು ನಿನ್ನ ಗುರುಗಳು, ತಿಳುವಳಿಕೆ ಹೇಳಿದ್ದಾರೆ, ಜೇನಿನ ಕೆಲಸ ಕಲಿಸಿದ್ದಾರೆ, ನನ್ನ ಕಂಡರೆ ಮಗನಿಗಿಂತ ವಿಶ್ವಾಸ ಅಂತ ಎಲ್ಲ ಹೇಳ್ತಿದ್ದೆ, ಈಗ ನೋಡಿದ್ರೆ ಜಾತಿ ಬುದ್ಧಿ ಮಾಡಿದವರು ಅಂತೀಯ, ಈಗ ಗುರುಗಳ ಮೇಲೆ ಹೇಳೋದು ಎಂದೆ. ಸಾರ್, 1000 ರೂಪಾಯಿ ಸಂಬಳದ ಸಾಹೇಬರು ಅವರು, ಅವರಿಗೆ ನನ್ನ ಕಷ್ಟ ಗೊತ್ತಾಗೋದು ಹೇಗೆ ಸರ್? ಸಾಹೇಬರು ಮಕ್ಕಳೊಂದಿಗೆ ಅಲ್ಲ, ಕೆಲಸ ಇಲ್ಲ ಅಂತಾರೆ. ನಮ್ಮ ಮನೇಲಿ ನೋಡಿದ್ರೆ ನನ್ನ ತಾಯಿ ವಂಶ ಬೆಳೆಯಲಿಲ್ಲ ಈ ಮುಂಡೆ ಮಗನಿಂದ ಅಂತ ಹೀನಾಮಾನ ಬೈತಾಳೆ ಎಂದು ತನ್ನ ಗೋಳನ್ನು ತೋಡಿಕೊಂಡ. ಒಟ್ಟಿನಲ್ಲಿ ಹಲವಾರು ಬಗೆಯ ಇಕ್ಕುಳಗಳಲ್ಲಿ ಸಿಕ್ಕಿ ಅವನು ನರಳುತ್ತಿರುವಂತೆ ಕಂಡಿತು. ಅವನಿಗೆ ಕೊಂಚ ಹುಮ್ಮಸ್ಸು ತುಂಬಲು, ಮಂದಣ್ಣ ನೀನು ಯಾವೂರು ಗಂಡಸೋ, ಸುಮ್ಮನೆ ಹೀಗೆ ಜೋತ್ಕೊಂಡು ಜೋಭದ್ರ ಮೂಲೆಯಲ್ಲಿ ಓಡಾಡ್ತಿದ್ರೆ ಯಾರೂ ಕೆಲಸನೂ ಕೊಡಲ್ಲ, ಹೆಣ್ಣು ಕೊಡಲ್ಲ, ಯಾವಳು ನಿನ್ನ ಕೈ ಹಿಡಿಯೋಕೆ ಬರೋದು ಇಲ್ಲ ತಿಳ್ಕೊ ಎಂದೆ. ನಾನು ಅವನ ಬಗ್ಗೆ ಸಹಾನುಭೂತಿ ಪರವಾಗಿ ಮಾತಾಡಿದ್ದೆ ತಡ ಅವನು ಕರಗಿ ನೀರಾದ. ಸರ್, ನಿಮ್ಮ ಹತ್ರ ಏನು ಸರ್ ಮುಚ್ಚುಮರೆ, ಇಂಥ ಪ್ರಸಂಗ ಎಷ್ಟೋ ಸಿನಿಮಾ ಮಾಡಿದ್ರು ನೀವು. ನೀವೊಂದು ಮಾತು ರಾಮಣ್ಣಂಗೆ ಹೇಳಿ ಒಪ್ಪಿಸಿ ಸರ್, ಅವನ ಮಗಳು ನನ್ನಿಂದ ಓಡಿ ಬರೋಕ್ಕೂ ತಯಾರಿದ್ದಾಳೆ ಸರ್, ನನ್ನ ಕಂಡ್ರೆ ಅಷ್ಟೊಂದು ಜೀವ ಬಿಡ್ತಾಳೆ, ಅವಳಪ್ಪ ಅವಳನ್ನು ಹಾದಿ ತಪ್ಪಿಸ್ತಾನೆ ಸರ್ ಹಿಂಗೆ ಮಾಡಿ ಎಂದ. ನೋಡೋಣ, ನಾರ್ವೆ ರಾಮಯ್ಯ ಸಿಕ್ಕರೆ ಹೇಳಿ ನೋಡ್ತೀನಿ, ನೀನು ಕರ್ವಾಲೋ ಸಾಹೇಬರನ್ನು ಒಂದು ಸಾರಿ ನೋಡಿ ಹೋಗು ಎಂದೆ. ಒಟ್ಟಿನಲ್ಲಿ ಇವನ ಪರಿಹರಿಸಲಾರದ ಕಸಿವಿಸಿ ನೋಡಿ ನನಗೆ ಬೇಸರವಾಯಿತು. ಬರ್ತೀನಪ್ಪ ಎಂದು ಜೀಪು ಸ್ಟಾರ್ಟ್ ಮಾಡಿದೆ. ಫುಟ್ಬೋರ್ಡಿನ ಮೇಲೆ ಬಲಗಾಲಿಟ್ಟುಕೊಂಡು ತನ್ನ ಅಹವಾಲು ಹೇಳಿಕೊಳ್ಳುತ್ತಿದ್ದ ಮಂದಣ್ಣ ಕಾಲು ತೆಗೆದು ನಾರ್ವೆ ರಾಮಯ್ಯ ಸಿಕ್ಕಲಿಲ್ಲ. ಹಾಗಾಗಿ ನನಗೆ ಮಂದಣ್ಣನ ಪರವಾಗಿ ಏನೂ ಹೇಳಲು ಸಾಧ್ಯವಾಗಲಿಲ್ಲ. ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ನಾನು ಗದ್ದೆಯಲ್ಲಿ ನೀರು ಒಡೆಸುತ್ತಾ ಕೆಲಸ ಮಾಡುತ್ತಿರಬೇಕಾದ್ರೆ ನನ್ನ ಬಳಿಗೆ ನಡೆದು ಬಂದ. ಆತ ಮನೆಗೆ ಹೋಗಿ ನನ್ನನ್ನು ಕೇಳಿ ನಾನು ಗದ್ದೆಯ ಬಳಿ ಇದ್ದೇನೆಂದು ತಿಳಿದು ನನ್ನಲ್ಲಿಗೆ ಬಂದಿದ್ದ. ತನ್ನ ಹೆಸರು ಪ್ರಭಾಕರ್ ಎಂದು, ಚಿಕ್ಕಮಗಳೂರಿನಲ್ಲಿ ರೇಡಿಯೋ ಮೆಕ್ಯಾನಿಕ್ ಎಂದು, ತಾನು ಕರ್ವಾಲೂರ ಶಿಷ್ಯನೆಂದು ಹೇಳಿದ. ಕರ್ವಾಲೂರವರಿಗೆ ಫೋಟೋಗ್ರಫಿ ಕೆಲಸ ಮಾಡಿಕೊಡುತ್ತಿದ್ದೇನೆಂದು, ಸರ್ಕಾರದ ಗ್ರಾಂಟು ಇನ್ನೂ ಸಿಕ್ಕಿಲ್ಲದುದರಿಂದ ತಾನೇ ಎನ್ಲಾರ್ಜರ್ ಇತ್ಯಾದಿಗಳನ್ನು ಮಾಡಿಕೊಂಡು
ಸಂಶೋಧನೆಯ ಕೇಂದ್ರದಲ್ಲೇ ಒಂದು ರೂಮನ್ನು ಡಾರ್ಕ್ ರೂಮ್ ಮಾಡಿಕೊಂಡಿದ್ದೇನೆಂದು ಹೇಳಿದ. ಏನು ಇಲ್ಲಿವರೆಗೆ ಬರುವಂಥ ಕೆಲಸ ಇತ್ತು? ಕರ್ವಾಲು ಏನಾದರೂ ಹೇಳಿ ಕಳಿಸಿದ್ರೋ ಎಂದು ಕೇಳಿದೆ. ಏನಿಲ್ಲ ಸರ್, ತುಂಬ ದಿನದಿಂದ ನಿಮ್ಮನ್ನು ನೋಡಲಿಲ್ವಂತೆ. ನೀವೇನು ತೋಟ ಮಾರಿ ಹೊರಟು ಹೋದರೂ ಹೇಗೆ ನೋಡ್ಕೊಂಡು ಬಾ. ಹಾಗೆ ಮಂದಣ್ಣ ಇನ್ನೂವರೆಗೂ ಪತ್ತೆ ಇಲ್ಲ, ಅವನಿಲ್ಲಿದ್ದಾನೆ, ಏನಾಗಿದೆ ಸರಿಯಾಗಿ ತಿಳಿದುಕೊಂಡು ಬಾ ಅಂತ ಹೇಳಿದ್ರು ಎಂದ. ನನಗೆ ಮಂದಣ್ಣನ ಮೇಲೆ ಕೋಪ ಬಂತು. ಎಂಥ ಹಲ್ಕ ರಾಸ್ಕಳ್ರಿ ಅವನು. ಅವತ್ತು ದಾರಿಯಲ್ಲಿ ಸಿಕ್ಕಿದ್ದ, ಹೋಗಿ ಕರ್ವಾಲೋ ಸಾಹೇಬರನ್ನು ನೋಡು ಅಂತ ಹೇಳಿದ್ದೆ. ಆಯಿತು ನೋಡ್ತೀನಂದವನು ಹೋಗಿಯೇ ಇಲ್ಲ ನೋಡಿ. ನೀವು ಕರ್ವಾಲೋರಿಗೆ ಹೇಳಿ, ಅವನನ್ನು ನಾವು ಈ ಥರ ಕೇಳಿಕೊಂಡು ಓಡಾಡಿದ್ದರಿಂದಲೇ ಆ ಅಯೋಗ್ಯನಿಗೆ ಕೊಬ್ಬು ಹೆಚ್ಚಾಗಿ ಜಂಬ ಶುರುವಾಗಿದೆ ಅಂತ ಎಂದೆ. ನೀವು ಹೇಳೋದಕ್ಕೆ ಮೊದಲೇ ಹೇಳಿದೆ ಸರ್, ಅವನಿಗೆ ಚರ್ಬಿ ಹೆಚ್ಚಾಗಿದೆ, ನೀವು ಸುಮ್ಮನಿರಿ, ಇನ್ನೊಂದಿನ ಅವನೇ ಹುಡುಕಿಕೊಂಡು ಬರ್ತಾನೆ ಅಂತ. ಅದಕ್ಕೆ ಅವರು ಇದೆಲ್ಲ ಚೆಲ್ಲಾಟ ಆಡಿಕೊಂಡು ಕಾಲ ಕಳೆಯೋದಕ್ಕೆ ನೀವೇನು ಸ್ಕೂಲ್ ಹುಡುಗಿಯರೇನು, ಸ್ವಲ್ಪ ಜವಾಬ್ದಾರಿಯುತವಾಗಿ ವರ್ತಿಸಿ ಅಂತ ಬೈದು ಬಿಟ್ರು ಸರ್ ಎಂದು ಪ್ರಭಾಕರ ಹೇಳಿದ. ಸರಿ ಕಣ್ರಿ, ಜವಾಬ್ದಾರಿಯುತವಾಗಿ ವರ್ತಿಸೋಣ ಅಂದರೆ ಈ ಕೊಂಗ ಸೋಳೆ ಮಗ ಹೀಗಾಡ್ತಾನಲ್ಲ. ಈಗಾಗಲೇ ಕರ್ವಾಲೋ ಸಾಹೇಬರು ಇವನ ಜೊತೆ ತಿರುಗಾಡೋದನ್ನು ನೋಡಿ ಎಲ್ಲ ತಲೆಗೊಂದೊಂದು ಥರ ಮಾತಾಡ್ತಾರೆ. ಇನ್ನೂ ಇವನ್ನ ಕೊಬ್ಬಿಸಿ ಅಟ್ಟಕ್ಕೇರಿಸಿ ತಲೆ ಮೇಲೆ ಹೊತ್ಕೊಂಡು ತಿರುಗಿದ್ರೆ ಎಂದೆ. ಅದು ಯಾಕೆ ಹೇಳ್ತೀರಾ ಸರ್? ಈ ಮಂದಣ್ಣ ತಾನೇ ಡ್ರಮ್ ಹೊಡೆದು ಮಂತ್ರಿಗಳಿಗೆ ಹೆಜ್ಜೇನು ಕಚ್ಚಿದ್ದು ಅಂತ ಎಲ್ಲೋ ಬೊಗಳೆ ಹೊಡೆದಿದ್ದಾನೆ. ಪೊಲೀಸ್ನವರು ಅವನ್ನ ಕರೆಸಿ ಜೋರು ಮಾಡಿದ್ರಂತೆ. ಆಮೇಲೆ ಕರ್ವಾಲೋಗೂ ಮಂದಣ್ಣಗೂ ಬಹಳ ವಿಶ್ವಾಸ ಅಂತ ತಿಳಿದು ನನ್ನ ಹತ್ತಿರ CID ಬಂದು ಕರ್ವಾಲೋರಿಗೂ ಮಂದಣ್ಣನಿಗೂ ಯಾವ ಥರದ ಸಂಬಂಧ ಅಂತ ಒಂಥರ ಕೇಳಿದ. ಆಮೇಲೆ ಅವತ್ತಿನ ದಿನಾನೇ ಕರ್ವಾಲೋ ಯಾಕೆ ಸಮಾರಂಭಕ್ಕೆ ಬಂದಿರಲಿಲ್ಲ ಅಂತ ಕೇಳಿದ. ನಾನೇನಂತ ಹೇಳಲಿ ಸರ್? ಕರ್ವಾಲೋ ವಿಜ್ಞಾನ, ಅವರ ಸ್ಪೆಸಿಮನ್ ಕಲೆಕ್ಷನ್ನು, ಅದು ಇದು ಹೇಳಿದೆ. ಅವನಿಗೇನು ಅದರ ತಲೆ ಬುಡ ಅರ್ಥ ಆದಂತೆ ಕಾಣಲಿಲ್ಲ. ಮಂದಣ್ಣನ ದೆಸೆಯಿಂದ ನೋಡಿ ಸರ್, ಇವೆಲ್ಲ ಕಿರಿಕಿರಿ ಶುರುವಾಗಿರೋದು ಎಂದು ನಡೆದು ಬರುತ್ತಾ ದಾರಿಯಲ್ಲಿ ನನಗೆ ಹೇಳಿದ. ಮಂದಣ್ಣ ಮೂಡುಗಿರಿಯಲ್ಲಿ ಸಿಕ್ಕು ನನಗೆ ಕರ್ವಾಲೋರ ಬಗ್ಗೆ ಹೇಳಿದ್ದನ್ನು ಹೇಳಲೋ ಎಂದು ಯೋಚಿಸಿದೆ. ಪ್ರಭಾಕರ್ ಸೂಕ್ಷ್ಮ ಬುದ್ಧಿಯ ತರುಣನಂತೆ ಕಂಡ, ಶಾಂತ ಸ್ವಭಾವದವನಂತೆ, ನಿಧಾನಿಯಂತೆ ಕಂಡ. ಅಗತ್ಯವಿದ್ದಷ್ಟು ಮಾತ್ರ ಮಾತಾಡುತ್ತಿದ್ದ. ಆದ್ದರಿಂದ ಅವನನ್ನು ಅಂತರಂಗಕ್ಕೆ ತೆಗೆದುಕೊಂಡು ಹಲವು ವಿಷಯಗಳನ್ನು ಹೇಳಬಹುದೆಂದೆನಿಸಿತು. ಅವನಿಗೆ ಮಂದಣ್ಣನಿಗೆ ಕೋಪ ಬಂದಿರುವುದಕ್ಕೆ ಕಾರಣವನ್ನು, ಅವನ ಮ್ಯಾರೇಜಿನ ಗೊಂದಲವನ್ನು ವಿವರಿಸಿದೆ. ಓಹೋ, ನಮ್ಮ ಹುಡುಗಿದೊಂದು ಫೋಟೋ ಓಡಿಸ್ಕೋಬೇಕು ನಿನ್ನ ಕೈಲಿ ಅಂತ ನನ್ನನ್ನು ಒಂದೇ ಸಮ ಪೀಡಿಸ್ತಿದ್ದ ಸರ್. ಸಿನಿಮಾ ಸ್ಟಾರ್ ಹಾಗೆ ತಕ್ಕೊಡ್ಬೇಕಂತ ಸುಮಾರು ಕ್ಯಾಲೆಂಡರ್ ಫೋಟೋಗಳನ್ನೆಲ್ಲ ತಂದುಕೊಂಡು ಇದರಾಗೆ ಯಾವುದು ಚೆನ್ನಾಗಿದೆ ಹೇಳು ಪ್ರಭಾಕರ್ಣ ಅಂತ ವಿಮರ್ಶೆ ಮಾಡ್ತಾ ಕೂತಿರ್ತಿದ್ದ ಸರ್ ಎಂದ. ಅತ್ಯಂತ ಹಗುರ ಬುದ್ಧಿಯ ಮಂಗಣ್ಣನ ರೀತಿ ಮಂದಣ್ಣನ ಚರ್ಯಗಳಿದ್ದುವು. ಕರ್ವಾಲು ಎಲ್ಲಿ, ಈ ಮಂದಣ್ಣ ಎಲ್ಲಿ, ಪ್ರಭಾಕರ ಎಲ್ಲಿ, ನಾನೆಲ್ಲಿ, ನಮ್ಮೊಳಗೆ ನಮಗೇ ಅರಿಯದಂತೆ ಅಂತರ್ಗಾಮಿಯಾಗಿ ಇರಬಹುದಾದ ಯಾವ ಸಮಾನ ಶ್ರದ್ಧೆಯೂ ನನಗೆ ಕಾಣಲಿಲ್ಲ. ಬಹುಶಃ ಪೊಲೀಸರು ಇದೇ ಅನ್ವೇಷಣೆಯಲ್ಲಿದ್ದರೆಂದು ಕಾಣುತ್ತದೆ. ನಾನು ಪ್ರಭಾಕರ ಮನೆಯಲ್ಲಿ ಕುಳಿತುಕೊಂಡು ಮಂದಣ್ಣನ ಸಮಸ್ಯೆಗಳನ್ನು ಪರಿಹಾರ ಮಾಡಲು ನಮ್ಮ ಕೈಲೇನಾದರೂ ಸಾಧ್ಯವೇ ಎಂದು ಯೋಚಿಸಿದೆವು. ಪ್ಯಾರಾನನ್ನು ಕರೆದು ಊರೊಳಕ್ಕೆ ಹೋಗಿ ನಾರ್ವೆ ರಾಮಯ್ಯನನ್ನು ಕರೆದುಕೊಂಡು ಬಾ ಎಂದು ಕಳಿಸಿದೆವು.